ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ನೋಡಿ, ನಿಮಗೋಸ್ಕರ ತುಂಬಾ ಸಲ ಕೇಳಿದ್ದೀರಾ ಸರ್, ಕಾಲ್ ಸುಪ್ ತೋರಿಸ್ಕೊಡಿ ಸರ್, ಕಾಲ್ ಸುಪ್ ತೋರಿಸ್ಕೊಡಿ. ನೋಡಿ, ನಿಮಗೋಸ್ಕರ ಮಾಡಿ ತೋರಿಸ್ತೀನಿ, ಕಲ್ತ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇವಾಗ ಹಾಲು ಕಾಲನ್ನು ಒಂದು ಮನೆ ಕುಟುಂಬಕ್ಕೋಸ್ಕರ ಮಾಡಿ ತೋರಿಸುವ ವಿಧಾನ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈಗ ನೋಡಿ, ಅರ್ಧ ಕಪ್ಪು ಎಣ್ಣೆ, ಇದಕ್ಕೆ ನಾಲ್ಕು ಹಸಿಮೆಣಸಿನ್ಕಾಯಿ, ಐದಿದೆ, ನಾಲ್ಕು ಗುಂಟೂರು ಮೆಣಸಿನ್ಕಾಯಿ, ಒಂದು ಮೂರು ಚಿಕ್ಕಬಳ್ಳಾಪುರ, ಎರಡು ಕೈ ಹಿಡಿ ಧನಿಯಾ, ಸ್ವಲ್ಪ ಕಾಳುಮೆಣಸು, ಎರಡು ಚಮಚದಷ್ಟು ಕಾಳುಮೆಣಸು, ಎರಡೇ ಎರಡು ಲವಂಗ, ಎರಡು ಪೀಸು ಚಕ್ಕೆ, ಇದನ್ನು ಚೆನ್ನಾಗಿ ಹುರಿದುಕೊಳ್ಳುವುದು. ಇದಕ್ಕೆ ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನು. ಸೊ ಇದನ್ನೆಲ್ಲ ಹುರಿದಿದ್ದೀವಿ, ಈಗ ಇದು ಡ್ರೈ ಆಗುತ್ತೆ. ನೋಡಿ, ಎಲ್ಲ ಹುರ್ಕೊಂಡಿದ್ವಲ್ಲ, ಈಗ ನೋಡಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಮೂರೆಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೊಡಿ ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ, ಸ್ವಲ್ಪ ಮೆಂತ್ಯ. ಇವಾಗ ನಿಮಗೊಂದು ಇನ್ನೊಂದು ಮೆಥಡ್ ಇದೆ, ಈರುಳ್ಳಿನ ನಮ್ಮದು ತಂದೂರಿ ಡ್ರಮ್ ಇದೆ, ಇದನ್ನು ಯಾವಾಗಲೂ ಕೆಂಡದಲ್ಲಿ ಬೇಯಿಸ್ಬೇಕು. ಕೆಂಡದಲ್ಲಿ ಬೇಯಿಸಿ ಇದು ಚೆಂದ ರೋಸ್ಟ್ ಆದಮೇಲೆ ಇದನ್ನು ನಾವು ಈ ಜೊತೆಗೆ ಹಾಕಿ ರುಬ್ಬಬೇಕು. ಇದು ನಮ್ಮ ತಂದೂರಿಯ ಕಡ್ಡಿ, ಇದಕ್ಕೆ ಒಂದು ಈರುಳ್ಳಿಯನ್ನು ಸಿಕ್ಸೋದು. ನಿಮ್ಮ ಮನೆಗಳಲ್ಲಿ ಸೌದೆ ಒಲೆ ಇದ್ದರೆ ಬೆಟ್ರು, ಇವಾಗ ಯಾರ ಮನೆಗಳಲ್ಲಿ ಸೌದೆ ಇರೋದಿಲ್ಲ. ಸೊ ಇದನ್ನು ಸ್ವಲ್ಪ ಕೆಂಡದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೋದು. ಚೆನ್ನಾಗಿ ಬೇಯಿಸಿದ್ರೆ ಕಪ್ಪಾರ ಆಗೋವರೆಗೂ ಬೇಯಿಸಿ ಇದನ್ನು ರುಬ್ಬಲ್ಲಿ ಹಾಕಿದರೆ ಆ ರುಚಿಯ ಸ್ವಾದವೇ ಬೇರೆ. ಇದು ಸುಡೋದೇನೆಂದರೆ ಇದರಲ್ಲಿ ಈಗ ಕಾಲು ಹೊಲಸು ಇದೆಲ್ಲನೂ ಇದನ್ನು ಅವಾಯ್ಡ್ ಮಾಡಿ ಇದಕ್ಕೆ ತುಂಬ ರುಚಿಕರವಾದ ಒಂದು ಪದಾರ್ಥ ಆಗುತ್ತೆ. ಸುಡುವ ವಿಧಾನ, ಇದಕ್ಕೆ ಸೊಪ್ಪಸಾರಿಗೆ, ಬಸ್ಸಾರಿಗೆ, ಈ ನಾಟಿ ಕೋಳಿ ಸಾರಿಗೆ, ಮೀನು ಸಾರಿಗೆಲ್ಲನೂ ಈ ಥರ ಸುಟ್ಟಿ ಸಾರು ಮಾಡಿದ್ರೆ ರುಚಿ ಜಾಸ್ತಿ. ಅದಕ್ಕೋಸ್ಕರ ಇದು ಹಳೆ ಕಾಲದ ಒಂದು ಔಷಧಿ. ಇದು ನಮ್ಮ ತಂದೂರಿ ಡ್ರಮು, ಅದರಲ್ಲಿ ಇಡ್ತಾ ಇದ್ದೀನಿ. ಇದರಲ್ಲೂ ಸುಡ್ಬೋದು, ಮನೆ ಸೌದೆಯಲ್ಲೂ ಸುಡ್ಬೋದು, ಮನೇಲಿ ಯಾರಿಗೂ ಇವತ್ತು ವ್ಯವಸ್ಥೆ ಇಲ್ಲ, ಗ್ಯಾಸಲ್ಲಿದೆ, ನೀಟಾಗಿ ಎಳೆ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸುಟ್ಟರೆ ಘಮ 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 ಅನ್ನುತ್ತೆ. ನೋಡಿ, ತಂದೂರಿಲಿ ಚೆನ್ನಾಗಿ ಬೆಂದಿದೆ ರೋಸ್ಟಾಗಿ. ನೋಡಿ, ಇದರಲ್ಲಿ ಹಾಕ್ತಾಯಿದ್ದೀನಿ, ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಈಗ ಮಿಕ್ಸಿಲಿ ರುಬ್ತಾ ಇರ್ತೀನಿ, ಅದರೊಳಗಡೆ ಕುಕ್ಕರ್ನ ಇದ್ರ ಮೇಲೆ ಇಡೋದು, ಕಾಲು ಸೂಪ್ ರೆಡಿ ಮಾಡ್ತಾ ಇರೋದು. ಒಂದೇ ಒಂದು ನಿಮಿಷ, ಸ್ವಲ್ಪ ಸ್ವಲ್ಪ ನೀರು ರುಬ್ತಾ ಇದ್ದೀನಿ. ಕಾಲು ಸೂಪ್ಗೆ ಮಾಡುವ ವಿಧಾನ, ಇವಾಗ ನಾನು ಕುಕ್ಕರ್ ಆನ್ ಮಾಡ್ತೀನಿ, ಸ್ಟವ್ ಆನ್ ಆಯಿತು, ಅರ್ಧ ಚಮಚ ಎಣ್ಣೆಯನ್ನು ಹಾಕ್ತೀನಿ. ಅದಕ್ಕೆ ಅರ್ಧ ಹಾಕಿದ್ದೆ ಮಸಾಲೆ ಉರಿಯ, ಇದಕ್ಕೆ ಅರ್ಧ ಆಯಿತಾ, 50 ml. ಇದರಲ್ಲಿ ಇದರಲ್ಲೇ ಕೊಬ್ಬಿನಂಶ ಜಾಸ್ತಿ ಇರೋದ್ರಿಂದ ನಾವು ಆಯಿಲ್ ಎಲ್ಲ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ಆಯಿಲ್ ಜಿಡ್ಡು ಬರಬಾರ್ದು. ಇದರಲ್ಲಿ ಬರೋ ಜಿಡ್ಡನ್ನೇ ನಾವು ಕುಡಿಬೇಕು. ಆವಾಗಲೇ ಕ್ಯಾಲ್ಸಿಯಂ ಅಂತಾರೆ, ಕಾಲು ಕಾಲು ಮುರಿದಾಗ, ವಯಸ್ಸಾದಾಗ, ಸೊಂಟ ನೋವು, ಅದು ಇದಕ್ಕೆ ಇದು ಭಾಳ ಉತ್ತಮವಾದ ಔಷಧಿ. ನಾನು ಇನ್ನೂ ನಿಮಗೆಲ್ಲ ಯಾವ್ಯಾವ ಥರ ಹಳೆ ಕಾಲದ ಸಂಪ್ರದಾಯಗಳನ್ನೆಲ್ಲ ಹೇಳ್ತೀನಿ, ಕೇಳ್ಕೊಳ್ಳಿ. ಇವಾಗ ಸ್ವಲ್ಪ ಗೊತ್ತಲ್ಲ, ಅರ್ಧ ಕೈ ಹಿಡಿಯಲಿ ಅರ್ಧ ಈರುಳ್ಳಿಯನ್ನು ಇದಕ್ಕೆ ಹಾಕಿದ್ದೇನೆ. ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೀನಿ ಸುಟ್ಬಿಟ್ಟು, ಈಗ ತಂದೂರಿಯಲ್ಲಿ ರುಬ್ಬಿದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಕುಕ್ಕರಲ್ಲೂ ಮಾಡ್ಬೋದು, ಈಗ ನಮ್ಮಲ್ಲಿ ಯಾರಿಗೂ ತಾಳ್ಮೆ ಇಲ್ಲ. ನಾವೇನು ಮಾಡ್ತೀವಿ, ಒಂದು ವಿಶಲ್ ಹಾಕ್ಬಿಡ್ತೀವಿ, ನಮ್ಮ ಹೋಟ್ಲಲ್ಲಾದರೆ ಒಂದು ವಿಶಲ್ ಹಾಕಿ ಎತ್ತಿಟ್ಬಿಡ್ತೀವಿ, ಎತ್ತಿಟ್ಬಿಟ್ಟು ಬೆಳಿಗ್ಗೆ ಇನ್ನು ಚೆನ್ನಾಗಿ ರಾತ್ರಿ ಎಲ್ಲ ಕುಚ್ಚಕ್ಕೆ ಬಿಡ್ತೀವಿ. ಅವಾಗ ಆ ಜಿಡ್ಡಿನಂಶ ಕಾಲಲ್ಲಿರೋ ಸೂಪೆಲ್ಲ ಇಲ್ಲಿ ಹಿಡ್ಕೊಳುತ್ತೆ. ಪಾತ್ರೆಯಲ್ಲಿ ಮಾಡ್ಬೋದು. ಹಾಂ, ಇವಾಗೆಲ್ಲ ಬಂದ್ಬಿಟ್ಟಿದೆ ಈಸಿ ಮೆಥಡ್ ಅಂತ ಕುಕ್ಕರಲ್ಲಿ ಮಾಡ್ತೀವಿ. ಮುಂಚೆ ಎಲ್ಲ ಮಾಡ್ತಾಯಿದ್ದು ಪಾತ್ರೆ ಇಟ್ಕೊಂಡು ಸಾಯಂಕಾಲ 8 ಗಂಟೆ ರಾತ್ರಿ 8 ಗಂಟೆಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಕಾಲು ಸುಬ್ಬು ಬೆಳಿಗ್ಗೆ 4 ಗಂಟೆವರೆಗೂ ಕುದೀತಾ ಇತ್ತು. ಸೌದೆ ಒಲೆ ಹಾಕಿದ್ರೆ ಆ ರುಚಿಗಳೇ ಬೇರೆ ಇತ್ತು. ಇವತ್ತಿಲ್ಲಿ ಅಕ್ಕಪಕ್ಕ ಎಲ್ಲ ಯಾರು ಪರ್ಮಿಷನ್ ಕೊಡಲ್ಲ. ಈಗ ಅದಕ್ಕೆ ಈಸಿ ಮೆಥಡು, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಬಂದಾಗ ತಿನ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪು, ಇದು ಇವಾಗ ಚೆಂದ ರೋಸ್ಟ್ ಆಯಿತು. ಮಸಾಲೆ ಫುಲ್ಲು ಗಂಧ ಥರ ರುಬ್ಬಿದ್ದೀವಿ, ಅದು ನಮ್ಮ ಮೆಥಡ್ ಗೊತ್ತಲ್ಲ ನಿಮಗೆ. ನೋಡಿ, ಇವಾಗ ಇದನ್ನು ಇದ್ರ ಜೊತೆಗೆ ಹಾಕ್ತೀವಿ, ಚೆನ್ನಾಗಿ ಒಂದು ಸ್ವಲ್ಪ ಆಯಿಲಲ್ಲಿ ಹುರ್ಕೋತೀವಿ. ನೋಡಿ, ಹಿಂಗೆ ಎಷ್ಟು ನೀವು ಹಿಂಗೆ ಹುರಿತೀರಾ, ಕಾಳು ಮೆಣಸೆಲ್ಲ ಹಾಕಿರ್ತೀವಲ್ಲ, ಎದೆ ಉರಿಯಲ್ಲ, ಏನೂ ಆಗೋಲ್ಲ. ನೋಡಿ ನೋಡಿ ನೋಡಿ, ಹಿಂಗೆ ರೋಸ್ಟ್ ಆಗ್ತಾಯಿದೆ. ಈ ರೋಸ್ಟ್ ಆಗೋದ್ರೊಳಗಡೆ ನಿಮ್ಗೆ ಇನ್ನೊಂದು ಮೆಥಡ್ ಹೇಳ್ತೀನಿ, ಇದರಲ್ಲಿರೋ ಮಸಾಲೆ. ಈಗ ಹೋಟ್ಲಲ್ಲಿ ಒಂದು ಗ್ಲಾಸ್ ಸೂಪ್ ಕೊಡ್ತಾರೆ,
ಒಂದು ಕಾಲಿಗೆ ಒಂದು ಕಾಲಿಗೆ ಒಂದು ಗ್ಲಾಸ್ ಸೂಪನ್ನು ನೀರನ್ನು ಇದಕ್ಕೆ ಹಾಕಬೇಕು. ಹಂಗೆ ನಾನು ಈಗ ಆರು ಕಾಲು ಹಾಕಿದ್ದೀನಿ, ಆರು ನೀರು ಈ ಕುಕ್ಕರ್ ಇದು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಒಂದು ಎರಡು ಮೂರು, ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ತೀನಿ. ಹಾಕ್ಬಿಟ್ಟು ಇದರಲ್ಲಿರೋ ಮಸಾಲೆ ಎಲ್ಲ ತೆಗೆದು ನೀಟಾಗಿ ಹಾಕುತ್ತೇನೆ. ಈಗ ಮೂರು ಗ್ಲಾಸ್ ಹಾಕಿದ್ದೀನಿ, ಒಂದು ಐದು ನಿಮಿಷ ಚೆನ್ನಾಗಿ ಕಾಲು ಬೆಂದ ಮೇಲೆ ಇನ್ನು ಮೂರು ಗ್ಲಾಸ್ ನೀರು ಹಾಕ್ತೀನಿ. ಸರ್, ಒಂದು ಕಾಲಿಗೆ ಒಂದು ಗ್ಲಾಸ್ ನೀರು, ಮುಂಚೆ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ವಿ, ಆ ನೀರು ಸಿಂಕ್ ಆಗಿ ಅರ್ಧ ಗ್ಲಾಸ್ ಆಗ್ತಾ ಇತ್ತು, ಒಂದು ಗ್ಲಾಸ್ ಆಗ್ತಾ ಇತ್ತು. ಈಗ ನಾವೇನು ಮಾಡ್ತಾ ಇದ್ದೀವಿ, ಒಂದು ಕಾಲಿಗೆ ಒಂದು ಗ್ಲಾಸ್ ಹಾಕ್ತೀವಿ. ಕುಕ್ಕರಲ್ಲಿ ಹಾಕಿದಾಗ ನಿಮಗೆ ಕಾಲು ಭಾಗ ಮಾತ್ರ ಸಿಂಕ್ ಆಗುತ್ತೆ. ಅದರಿಂದ ನಾನು ನಿಮಗಿವಾಗ ಮೂರು ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ಈಗ ನೋಡಿ, ನಿಮ್ಗೆ ಗೊತ್ತಲ್ಲ ಎಲ್ಲ ಮುಂದೆ ಕಾಲು ನೋಡಿ, ಒಂದು ಎರಡು ಮೂರು, ಇದು ಒಂದು ಮೂರು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ ಸರ್, ಇದು ಅದೇ ಜಾಯಿಂಟ್ ಪೈನು, ಆಮೇಲೆ ಮಂಡಿ ನೋವು, ಆ ನೋವು, ಈ ನೋವು, ಈ ನೋವುಗಳಿಗೆಲ್ಲ ಭಾರಿ ಉತ್ತಮದ ಉತ್ತಮ ಬಾಣ ಇದು. ಇದೊಂಥರ, ಇದು ಒಂಥರ ಮೆಡಿಷನ್, ಇದೊಂದು ಆಯುರ್ವೇದಿಕ್. ಇದಕ್ಕೆ ಜೀರಿಗೆ ಹಾಕಿರ್ತೀವಿ, ಮೆಣಸು ಹಾಕಿರ್ತೀವಿ, ಬೆಳ್ಳುಳ್ಳಿ ಹಾಕಿರ್ತೀವಿ, ಶುಂಠಿ ಹಾಕಿರ್ತೀವಿ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಬೇಯುತ್ತದೆ. ಆ ಅದ್ರಲ್ಲಿ ಬರೋ ಜಿಡ್ಡಿನ ಅಂಶದಿಂದ ಎಲ್ಲ ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ. ನಾನು ಯಾವುದೇ ತೋರಿಸ್ಕೊಟ್ರು ಆಯುರ್ವೇದಿಕ್ಕೆ ನೋಡಿ, ಆವಾಗಲೇ ಮೂರು ಹಾಕಿದ್ದೆ, ಈಗ ಮೂರು ಹಾಕ್ತಾ ಇದ್ದೀನಿ. ಒಂದು ಚೂರು ಮಸಾಲೆ ಕೂಡ ವೇಸ್ಟ್ ಮಾಡಲ್ಲ ನಾನು. ಇವಾಗ ನೋಡಿ, ಇನ್ನೂ ಮೂರು ರೆಡಿ ಮಾಡಿ ಇಕ್ಕಿದ್ದೀನಿ ನೋಡಿ, ಇವಾಗ ಹಾಕ್ತೇನೆ. ಈಗ ನಿಮ್ಮ ಮನೆಗೆ ಇವಾಗ ಆರು ಕಾಲಿಗೆ ಆರು ಸೂಪ್ ಹಾಕಿದ್ದೀವಿ, ನಿಮ್ಗೆ ಇನ್ನೂ ಒಂದು ಆರು ಹಾಕೋಬೋದು, ಅದೇನೇನು ತಪ್ಪಾಗಲ್ಲ. ಆದರೆ ಸ್ವಲ್ಪ ಟೇಸ್ಟು ಹೆಲ್ತ್ಗೋಸ್ಕರ ಒಂದು ಆರು ಹಾಕೋದಾಗ್ದು ನಿನ್ನೊಂದು ಎರಡು ಸೇರಿಸ್ಬಿಟ್ಟು ಹಾಕಿ, ತುಂಬ ರುಚಿಯಾಗಿರುತ್ತೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಲ್ಲೋಡೆ ಇಲ್ಲೋಡೆ ಹಿಂಗೆ ಬರುತ್ತೆ ಎಂದಾ ಗುರುಳೆ. ಹಾಂ, ಓಕೆನಾ. ಈಗ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನು ಬಿಡುವುದು, ಇದಕ್ಕೆ ಸ್ವಲ್ಪ ನಾಟಿ ಕೊತ್ತಂಬರಿ ಹಾಕ್ಬಿಟ್ಟು ಈಗ ಮುಚ್ಚಳ ಮುಚ್ಚಿದ್ರೆ ನೋಡಿ. ಈಗ ಎರಡು ವಿಷಲ್ ಮಾಡಿ ನಮ್ಮ ಕಮರ್ಷಿಯಲ್ ಕುಕ್ಕರಿಂದ ತೆಗ್ದಿದ್ದೀನಿ. ಇದಾದಮೇಲೆ ನೀವು ಮನೇಲಿ ಮಾಡ್ತೀರಾ, ಮನೆ ಕುಕ್ಕರಲ್ಲಿ ಹತ್ತು ವಿಷಲ್ ಮಾಡಬೇಕು. ಹತ್ತು ವಿಷಲ್ ಮಾಡಿದ್ರೆ ಹೂವು ಹೂವು ಇದ್ದಂಗೆ ಇರುತ್ತೆ, ತಿಂತಾ ಇದ್ರೆ ಖುಷಿಯಾಗಿರುತ್ತೆ. ಆಮೇಲೆ ನಮ್ಮ ಥರ ಎರಡು ವಿಷಲ್ ಹಾಕ್ಬಿಟ್ರೆ ನೀವು ಕಚ್ಕೊಂಡು ತಿನ್ಬೇಕಾಯ್ತದೆ, ಎಳ್ಕೊಂಡು ತಿನ್ನಂಗಿಲ್ಲ. ನೋಡಿದ್ರ ಗೊತ್ತಾಯ್ತಲ್ಲ, ಎಲ್ಲ ಮೆತ್ತಗೆ ಬೆಂದಿದೆ ನೋಡಿ ಸರ್. ಇವಾಗ ಕಾಲು ಎರಡು ಕಾಲು ಸೂಪು ನನಗೆ ಕಾಲು ಸೂಪ್ ತೋರಿಸ್ಕೊಡಿ, ಕಾಲು ಸೂಪ್ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಈಗ ನಾನು ತೋರಿಸ್ಕೊಟ್ಟಿದ್ದೀನಿ, ನೀವು ಮಾಡ್ಕೊಳ್ಳಿ. ನಿಮಗೆ ಮಾಡ್ಕೊಳ್ಳೋದಕ್ಕಿಂತ ಸಿಂಪಲ್ ಆಗಿ ಮನೆ ಶೈಲಿ ಮಾಡಿದ್ದೀನಿ. ಹೆಲ್ತ್ಗೆ ಇದಷ್ಟು ಮಜಾ ಯಾವುದೂ ಇಲ್ಲ, ಇದು ಮನೆ ಶೈಲಿ. ನಿಮಗೆ ಮನೆ ಥರ ತೋರಿಸ್ಕೊಟ್ಟಿದ್ದೀನಿ. ಹೋಟ್ಲೆ ಹೋಟ್ಲೆ ಬೇರೆ, ಮನೆಯದು ಮನೆಯದೇ ಬೇರೆ. ಇವಾಗ ನೋಡಿ, ಕಲ್ತ್ಕೊಳ್ಳಿ, ನಾನು ಮಾಡಿದ್ದೀನಿ ನೋಡಿ. ಆಹಾ, ಇದು ಕಲ್ಸು ಕುಡಿದ್ರೆ ಜಾಯಿಂಟ್ ಪೇಯ್ನ್, ತಲೆನೋವು ಎಲ್ಲ ಹೋಗುತ್ತೆ, ಮೈಕೈ ನೋವು ಹೋಗುತ್ತೆ, ಎಲ್ಲದಕ್ಕೂ ಒಳ್ಳೆಯದು ರಾಮಬಾಣ ಕಲ್ಸು. ಕಪ್ಪ ಏನೇ ಇದ್ರು ಎಲ್ಲ ಕ್ಲಿಯರ್, ಕುಡಿತಾ ಇರಬೇಕು, ಮಾಡ್ಕೊಂಡು ತಿಂತಾ ಇರಬೇಕು. ನಮ್ಮ ಹೋಟ್ಲಲ್ಲಿ ಡೈಲಿ ಸಿಗುವಂಥ ಕಾಲು ಸೊಪ್ಪು ತಿಂತಾ ಇದ್ರೆ ಆಹಾ. ಹೆಂಗಿದೆ ಅಬ್ಬ ಆ ಉಪ್ಪು ಖಾರ ಎಲ್ಲ ಸ್ವಾದ, ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು. ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಸೂಪರ್. ಕಾಲು ಸೂಪ್ ಅಂದರೆ ಹಿಂಗೆ ಬೇಯಬೇಕು, ರುಚಿಯಾಗಿ ತಿನ್ನಬೇಕು, ನೀವು ಹೇಳಬೇಕು. ನಾನು ಹೇಳ್ತೀನಿ ಪ್ರತಿಯೊಬ್ಬರಿಗೂ, ಒಂದು ಕಾಲಿಗೆ ಒಂದು ಗ್ಲಾಸ್ ಸೂಪ್ ಮಾತ್ರ ಕೊಡ್ತೀನಿ. ಇನ್ನೂ ಖುಷಿ ಪಟ್ಟರೆ ಒಂದು ಗ್ಲಾಸ್ ಕೊಡ್ಬೋದು. ತುಂಬ ನೀರು ಇದ್ಬಿಟ್ಟು ಮಾಡಿಕೊಟ್ರೆ ಆ ರುಚಿನೂ ಇರಲ್ಲ, ಏನೂ ಇರಲ್ಲ. ಒಂದು ಕಾಲಿಗೆ ಒಂದು ಗ್ಲಾಸ್ ಸೂಪ್ ಕುಡಿತಾ ಇದ್ರೆ ಆ ಮಜಾನೇ ಬೇರೆ. ಆಮೇಲೆ ಜಾಸ್ತಿ ಕುಡಿದ್ರೆ ಎಕ್ಸಸ್ ಆಫ್ ಹೀಟ್ ಇದು. ಇದರಿಂದ ನಾನು ನಮ್ಮ ಹೋಟ್ಲಲ್ಲಿ ಪ್ರತಿದಿನ ಬೆಳಿಗ್ಗೆ ಹತ್ತೂವರೆಯಿಂದ ರಾತ್ರಿ ಹತ್ತೂವರೆವರೆಗೂ ನಿಮಗೆ ಕಾಲು ಸೂಪ್ ಬರೀತದೆ. ಭಾನುವಾರ ಬೆಳಿಗ್ಗೆ ಏಳೂವರೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ಹೋಟ್ಲಲ್ಲಿ ಕಾಲು ಸೂಪ್ ಆರಾಮಾಗಿ ಬರ್ಬೋದು. ದೋಸೆ, ಇಡ್ಲಿ, ಬೋಟಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಎಲ್ಲ ಥರವಾದ ಮಾಂಸ ಪದಾರ್ಥಗಳು ನಮ್ಮ ಹೋಟೆಲ್ನಲ್ಲಿ ಸಿಗುತ್ತವೆ. ಬನ್ನಿ, ಆನಂದಿಸಿ.
ಗೊತ್ತಲ್ವಾ? ನಾನು ನಿಮ್ಮನೆ ಊಟದ ಚಂದ್ರು. ನಮಸ್ಕಾರ, ಆನಂದವಾಗಿರಿ.